ಅದರ ಗುರುತು ಸಿಗಲಿಲ್ಲವೇ ಸಾಮ್ರಾಟರೇ? ಅವಳದೇ ತಾನೇ. ಕಡಕ ನಿನಗಾಗಿ ನನಗೇಕೆ ಸುಳ್ಳು ಹೇಳಿದೆ ಮೀರ್? ನಾನು ಅವಳ ಶವ ನೋಡಿದ್ದೇನೆಂದು ನನಗೇಕೆ ಸುಳ್ಳು ಹೇಳಿದೆ? ನಾನು ಹೇಳಿದ್ದೆ ತಾನೇ, ವಟಸಾವಿತ್ರಿಯ ದಿನ ಅವಳು ಇಲ್ಲೇ ಇದ್ದಳು. ಆದರೆ ನೀನು ನನಗೆ ಅದೊಂದು ಭ್ರಮೆ ಎಂದು ನಂಬಿಸಲು ಪ್ರಯತ್ನಪಟ್ಟೆ. ಸಾಮ್ರಾಟರೇ, ಬಹುಶಃ 14 ವರ್ಷಗಳ ಹಿಂದೆ ನನ್ನ ಕಣ್ಣು ನನಗೆ ಮೋಸ ಮಾಡಿತ್ತೇನು. ಬಹುಶಃ ನಾನು ನೋಡಿದ ಶವ ಧರ್ಮಾದೇವಿಯದಲ್ಲದೇ ಇರಬಹುದು. ಆದರೆ ಆ ಹೊತ್ತಿನ ಸನ್ನಿವೇಶ ಮತ್ತು ಸಾಕ್ಷಿಗಳು ನನಗೆ ಆ ಶವ ಧರ್ಮಾದೇವಿಯದೇ ಎಂಬ ಅನುಮಾನ ಮೂಡಿಸಿದ್ದವು. ಇನ್ನು ಇಷ್ಟು ವರ್ಷಗಳಾದರೂ ಅವರು ನಿಮ್ಮನ್ನು ಕಾಣದೇ ಇದ್ದುದರಿಂದ ನನ್ನ ಅನುಮಾನ ನಂಬಿಕೆಯಾಗಿ ಬದಲಾಯಿತು. ಆ ದಿನ ಬೆಂಕಿಯಲ್ಲಿ ಸುಟ್ಟು ಸತ್ತಿದ್ದು ಧರ್ಮಾದೇವಿಯೇ ಅಂದುಕೊಂಡಿದ್ದೆ. ಆದ್ದರಿಂದ ನೀವು ನನಗೆ ವಟಸಾವಿತ್ರಿಯ ದಿನ ಅವರನ್ನು ಕಂಡೆನೆಂದು ಹೇಳಿದಾಗ ನಾನು ಅದು ನಿಮ್ಮ ಭ್ರಮೆಯೆಂದೇ ತಿಳಿದುಬಿಟ್ಟೆ. ಸಾಮ್ರಾಟರೇ, ನಾನು ಅವರನ್ನು ಎಲ್ಲ ಕಡೆ ಹುಡುಕಿ ಸೋತಿದ್ದೆ. ರಾಜಕುಮಾರ ಜಸ್ಟಿನ್ ಮದುವೆ ನಡೆಯುವಾಗ ನನಗೂ ಅವರನ್ನು ಕಂಡ ಹಾಗೆ ಅನಿಸಿತ್ತು. ನಾನು ಅವರನ್ನು ಹಿಂಬಾಲಿಸಿದೆ ಕೂಡ. ಆದರೆ ಆ ವೇಳೆಗೆ ಅರಗಿನ ಮನೆಗೆ ಬೆಂಕಿ ಬಿದ್ದಿತ್ತು. ಆ ಧಾವಂತದಲ್ಲಿ ಅವರನ್ನು ಹುಡುಕಲು ಸಾಧ್ಯವಾಗಲಿಲ್ಲ. ಅದರ ನಂತರ ನಡೆದ ಘಟನೆಗಳು ದೇವಿ ಧರ್ಮಾಳನ್ನು ಮರೆಯುವಂತೆ ಮಾಡಿದವು. ಸಾಮ್ರಾಟರೇ, ನನ್ನ ಬಳಿ ಯಾವ ಗಟ್ಟಿ ಆಧಾರವೂ ಇರಲಿಲ್ಲ. ಆದ್ದರಿಂದ ನಾನು ನಿಮಗೆ ಸುಮ್ಮನೆ ತೊಂದರೆ ಕೊಡಲು ಇಷ್ಟಪಡಲಿಲ್ಲ. ಇಲ್ಲ ಸಾಮ್ರಾಟ, ಇದು ನಮ್ಮವರ ಮೇಲೆ ಕೋಪಗೊಳ್ಳುವ ಸಮಯವಲ್ಲ. ಮೀರ್ ತಪ್ಪು ಮಾಡಿದ್ದಾರೆ, ಆದರೆ ಇವರು ಏನೇ ಮಾಡಿದರೂ ನಿಮ್ಮ ಒಳಿತಿಗಾಗಿ ಮಾಡಿದ್ದಾರೆ. ಚಿಂತಿಸಬೇಕಾದ್ದು ಬೇರೆಯೇ ಇದೆ. ಧರ್ಮ ಬದುಕಿದ್ದರೆ ಮತ್ತು ಇಲ್ಲೇ ಇದ್ದರೆ ಅವಳು ನಿಮ್ಮ ಮುಂದೆ ಏಕೆ ಬರುತ್ತಿಲ್ಲ? ಏಕೆಂದರೆ ಅವಳಿಗೆ ಮುಂದೆ ಬರುವ ಉದ್ದೇಶವೇ ಇಲ್ಲ. ಅವಳ ಉದ್ದೇಶ ಕೇವಲ ಸೇಡು ತೀರಿಸಿಕೊಳ್ಳುವುದು. ಸೇಡು? ಹೌದು. ಇಷ್ಟು ವರ್ಷಗಳ ಕಾಲ ಸಾಮ್ರಾಟರು ತನ್ನನ್ನು ಕಡೆಗಣಿಸಿದ್ದಕ್ಕೆ ಸೇಡು. ಅವಳನ್ನು ಮದುವೆಯಾದರು, ಆದರೆ ಮರೆತು ಬಿಟ್ಟರು. ಇದು ನಿಮ್ಮದೇ ಕರ್ಮ, ಅದರ ಫಲ ಇಂದು ಅನುಭವಿಸುತ್ತಿದ್ದೀರಿ. ಒಬ್ಬ ರಾಜದ್ರೋಹಿಯ ಪತ್ನಿಯ ಬಾಯಿಯಿಂದ ನನ್ನ ಧರ್ಮಾಳ ಬಗ್ಗೆ ಇನ್ನು ಒಂದು ಕೆಟ್ಟ ಮಾತನ್ನು ಕೇಳಲು ನಾನು ಇಷ್ಟಪಡುವುದಿಲ್ಲ. ನಿಹಾರಿಕಾ ಯಾರ ಹೆಸರು ಬರೆದುಕೊಟ್ಟಿದ್ದಾಳೋ ಏನೋ, ಅದನ್ನು ನೋಡಿ ಸಾಮ್ರಾಟರು ಮಾತೇ ಆಡಲಿಲ್ಲ, ಮೂಕರಂತೆ ಕುಳಿತು ಬಿಟ್ಟರು. ಅದನ್ನು ತಿಳಿಯಲು ಸಿತಾರಾಳನ್ನು ಕಳಿಸಿದ್ದೇನೆ. ಆದರೆ ಸಾಮ್ರಾಟರಿಗೆ ಹೀಗೆಲ್ಲ ಏಕೆ ಆಗುತ್ತಿದೆ? ಅವರಿಗೆ ಒಂದಾದ ಮೇಲೊಂದು ಕಷ್ಟ ಏಕೆ ಬರುತ್ತಿದೆ? ನನಗೆ ಅರ್ಥವಾಗುತ್ತಿಲ್ಲ ರಾಣಿ ಶುಭರಸಿ, ಇಷ್ಟಾದರೂ ಈ ದರಿದ್ರವನ್ನು ಏಕೆ ಇಟ್ಟುಕೊಂಡಿದ್ದೀಯ? ಇವಳ ದರ್ಶನವಾಯಿತು, ಇನ್ನು ಸಿತಾರ ಯಾವ ಶುಭ ಸುದ್ದಿಯನ್ನೂ ತರುವುದಿಲ್ಲ.
ಇನ್ನು ಏಕೆ ನಿಂತಿದ್ದೀಯ? ತೊಲಗು ಇಲ್ಲಿಂದ. ಅಲ್ಲಿ ಏನಾಯಿತು? ಈಗ ಬಾಯಿ ಬಿಡುತ್ತೀಯೋ ಅಥವಾ ಹೀಗೆ ನಿಂತಿರುತ್ತೀಯೋ? ಅವಳ ಹೆಸರು ಧರ್ಮ. ಧರ್ಮ? ಸಾಮ್ರಾಟರ ಎರಡನೇ ಪತ್ನಿ ಧರ್ಮ? ಅವಳು ರಾಜದ್ರೋಹಿಯೇ? ಇದು ನಿಜವಾದರೆ ಸಾಮ್ರಾಟರು ಬದುಕಿದ್ದು ಸತ್ತಂತೆ ಆಗುತ್ತಾರೆ. ಸತ್ಯ ಒಂದು ವೇಳೆ ಕಹಿಯಾಗಿದ್ದರು ಅಥವಾ ಕಠೋರವಾಗಿದ್ದರು ಅದು ಸತ್ಯವೇ ಆಗಿರುತ್ತದೆ. ನಾನು ಒಬ್ಬ ರಾಜದ್ರೋಹಿಯ ಪತ್ನಿ ಇರಬಹುದು, ಆದರೆ ಅದಕ್ಕಿಂತ ದೊಡ್ಡ ಮತ್ತು ಕಠೋರ ಸತ್ಯವೆಂದರೆ ನೀವು ಒಬ್ಬ ರಾಜದ್ರೋಹಿಯ ಪತಿ ಅನ್ನುವುದು. ನ್ಯಾಯ ಕೊಡುತ್ತೀರಲ್ಲವೇ ನೀವು? ಈಗ ನ್ಯಾಯ ಕೊಟ್ಟು ತೋರಿಸಿ ನನಗೆ. ಇನ್ನೊಬ್ಬರ ಗಂಡ ಅಥವಾ ಮಗನಿಗೆ ಶಿಕ್ಷೆ ಕೊಡುವುದು ತುಂಬಾ ಸುಲಭ. ಹುಡುಕಿ ತೋರಿಸಿ ನಿಮ್ಮ ಪತ್ನಿ ಧರ್ಮಾಳನ್ನು. ನಿಮ್ಮ ಕೈಯಾರೆ ಅವಳ ಕುತ್ತಿಗೆ ಕತ್ತರಿಸಿ ಹಾಕಿ. ನೋಡೇ ಬಿಡೋಣ, ನಿಮ್ಮ ಪಾಲಿಗೆ ಪ್ರೇಮಕ್ಕಿಂತ ರಾಜಧರ್ಮ ಹೆಚ್ಚು ಅಲ್ಲವೋ? ಆಚಾರ್ಯರು ಏಕೆ ಮಾತಾಡುತ್ತಿಲ್ಲ? ನಿನ್ನ ನಾಲಿಗೆ ಮೇಲೆ ಹಿಡಿತ ವಿರಲಿ ರಾಣಿ ನಿಹಾರಿಕಾ, ನಿನಗೆಲ್ಲೋ ಹುಚ್ಚು ಹಿಡಿದಿರಬೇಕು. ನೀನೆಂದು ಭಾವಿಸಬೇಡ, ನಾವು ಶಾಂತಿ ಸಂಧಾನಕ್ಕಾಗಿ ನಿನಗೆ ಪ್ರಸ್ತಾಪ ಕಳಿಸಿದ್ದೆವು. ಅಂದ ಮಾತ್ರಕ್ಕೆ ನಿನ್ನ ವಿಕೃತ ಕಟ್ಟು ಕಥೆಯನ್ನು ನಂಬುತ್ತೇವೆ ಎಂದಲ್ಲ. ನ್ಯಾಯಕ್ಕೆ ಪ್ರಮಾಣದ ಆಧಾರ ಬೇಕಾಗುತ್ತದೆ ರಾಣಿ ನಿಹಾರಿಕಾ. ನಿಮ್ಮ ಬಳಿ ಸಾಕ್ಷಿ ಇದ್ದರೆ ನನಗೆ ತೋರಿಸಿ, ಇಲ್ಲದೇ ಇದ್ದರೆ ಶಾಂತಿ ಪ್ರಸ್ತಾಪವನ್ನು ಅವಮಾನಿಸಬೇಡಿ. ಸಾಕ್ಷಿ ಏನೋ ಇದೆ, ಆದರೆ ನೀವು ಅದನ್ನು ಸತ್ಯವೆಂದು ಒಪ್ಪಿಕೊಳ್ಳಲು ಸಿದ್ಧರಿದ್ದೀರಾ? ನನ್ನ ಪುತ್ರನ ಚಿಂತೆ ಮಾಡಬೇಡ ರಾಣಿ ನಿಹಾರಿಕಾ. ವಿಷಯ ನ್ಯಾಯ ಮತ್ತು ಮಗದಕ್ಕೆ ಸಂಬಂಧಿಸಿದರೆ ಮೌರ್ಯ ವಂಶಿಗಳು ಎಲ್ಲವನ್ನು ಸಹಿಸಬಲ್ಲರು. ಎಷ್ಟು ಒಗ್ಗಟ್ಟಿದೆ ಈ ಕುಟುಂಬದಲ್ಲಿ. ಸರಿ, ನಾನು ಮೊದಲ ಸಾಕ್ಷಿ ತೋರಿಸಿಯೇ ಬಿಡುತ್ತೇನೆ. ಈ ಅರಮನೆಯಲ್ಲಿ ಒಂದು ಕೊಲೆಯಾಗಿತ್ತು, ಒಬ್ಬ ದಾಸಿಯ ಕೊಲೆ. ಅವಳು ಮೇಲಿಂದ ಬಿದ್ದು ಸತ್ತು ಹೋಗಿದ್ದಳು. ಆ ವೇಳೆ ಸಾಮ್ರಾಟರು ಕಾಡಿನಲ್ಲಿದ್ದರು, ನೆನಪಿದೆಯೇ? ಹೌದು, ಒಬ್ಬ ದಾಸಿ ಸತ್ತು ಹೋಗಿದ್ದಳು. ರಾಣಿ ಶುಭರಸಿಯ ದಾಸಿಯವಳು. ನಾನೇ ಅದರ ವಿಚಾರಣೆ ನಡೆಸಿದ್ದೆ, ಆದರೆ ಆ ಸಾವು ಇನ್ನೂ ನಿಗೂಢವಾಗೇ ಉಳಿದಿದೆ. ಆದರೆ ಅದು ಅರಗಿನ ಮನೆ ಸಂಚಿಗಿಂತ ತುಂಬಾ ಮುಂಚೆ ನಡೆದದ್ದು. ಅದಕ್ಕೂ ಧರ್ಮಗೂ ಏನು ಸಂಬಂಧ? ಇದು ಅದೇ ಅವಧಿ. ಆಗ ಮೊದಲ ಸಲ ಧರ್ಮ ಈ ಭವನಕ್ಕೆ ಕಾಲಿಟ್ಟಿದ್ದಳು, ಜಸ್ಟಿನ್ ಅನ್ನು ಭೇಟಿಯಾಗಲು, ಅವನನ್ನು ಕೆರಳಿಸಲು. ಆದರೆ ಆ ವೇಳೆ ರಾಣಿ ಶುಭರಸಿಯ ದಾಸಿ ಅವರು ಮಾತನಾಡುವುದನ್ನು ನೋಡಿಬಿಟ್ಟಳು. ಇನ್ನೇನು ಮಾಡುವುದು, ಧರ್ಮ ಅವಳನ್ನು ಕೊಂದು ಬಿಟ್ಟಳು. ಆ ಕೊಲೆ ಮಾಡಿದ್ದು ಮಹಾರಾಣಿ ಚಾರುಮಿತ್ರ. ರಾಜಮಾತೆ ಹೆಲೆನಾ ಅದನ್ನು ನೋಡಿಬಿಟ್ಟಿದ್ದರು, ಮಹಾರಾಣಿ ಚಾರುಮಿತ್ರರಿಗೆ ಬೆದರಿಕೆಯನ್ನು ಹಾಕಿದ್ದರು. ಈಗ ನೀವು ಧರ್ಮಾಳ ಮೇಲೆ ಅದರ ಆರೋಪ ಹೊರಿಸಿ ಅವಳೇ ಆ ದಾಸಿಯನ್ನು ಕೊಂದಿದ್ದು ಎಂದು ಹೇಳಿಬಿಟ್ಟರೆ ಮಹಾರಾಣಿ ಚಾರುಮಿತ್ರರ ತಲೆ ಮೇಲೆ ತೂಗುತ್ತಿರುವ ಕತ್ತಿ ಸರಿಯುತ್ತದೆ.
ಅವರು ಯಾವತ್ತೂ ಇದನ್ನು ವಿರೋಧಿಸುವುದಿಲ್ಲ. ಯಾವ ಕಾರಣಕ್ಕೂ ಇದು ಸುಳ್ಳು ಎನ್ನುವುದಿಲ್ಲ. ಇಲ್ಲ, ಇದು ನಿಜವಲ್ಲ. ನನ್ನ ಧರ್ಮ ಒಬ್ಬರನ್ನು ಉಳಿಸಲು ತನ್ನ ಪ್ರಾಣ ಕೊಡಬಲ್ಲಳೆ ಹೊರತು ಯಾರ ಪ್ರಾಣವನ್ನು ತೆಗೆಯಲಾರಳು. ಅಲ್ಲದೆ ಮಹಾಮಂತ್ರಿ ಕಲ್ಲಟಕ ತಾವೇ ಆ ದಾಸಿಯ ಸಾವು ಆತ್ಮಹತ್ಯೆ ಅಂದಿದ್ದರು. ಖಂಡಿತ ಸಾಮ್ರಾಟರೇ, ಆದರೆ ಆ ವೇಳೆ ಅದೇ ನಿಜವಾಗಿತ್ತು. ಅದರ ಕಾರಣ ಇನ್ನೂ ತಿಳಿದಿಲ್ಲ. ಬಹುಶಃ ರಾಣಿ ನಿಹಾರಿಕಾ ಹೇಳಿದ್ದು ನಿಜವೇ ಆಗಿರಬಹುದು. ಆ ವೇಳೆ ಆಚಾರ್ಯ ಚಾಣಕ್ಯರಿಗೂ ಅದು ಆತ್ಮಹತ್ಯೆ ಅಲ್ಲ, ಕೊಲೆ ಅನಿಸಿತ್ತು. ಹೌದು, ಆದರೆ ನನಗೆ ನಂಬಿಕೆ ಇದೆ ಆ ಕೊಲೆಯ ಹಿಂದೆ ಧರ್ಮದೇವಿ ಇರಲು ಸಾಧ್ಯವಿಲ್ಲ. ನಿಮ್ಮ ಮಾತು ಕೇಳಿದರೆ ಆಚಾರ್ಯ ಚಾಣಕ್ಯರೇ, ನಿಮಗೆ ಧರ್ಮದೇವಿ ತುಂಬಾ ಚೆನ್ನಾಗಿ ಗೊತ್ತಿರುವಂತೆ ಅನ್ನಿಸುತ್ತದೆ. ಒಬ್ಬ ಅಪರಿಚಿತ ಹೆಣ್ಣಿನ ಬಗ್ಗೆ ಇಷ್ಟು ವಿಶ್ವಾಸದಿಂದ ಹೇಗೆ ಹೇಳಬಲ್ಲಿರಿ? ಪರಿಚಯದ ಅಗತ್ಯವಿಲ್ಲ ಮೀರ್ ಕುರಾಸನ್. ಆದರೆ ಸಾಮ್ರಾಟರು ಧರ್ಮದೇವಿಯನ್ನು ವಿವಾಹವಾಗಿದ್ದರು, ಅಷ್ಟು ಸಾಕು ಧರ್ಮ ಬಗ್ಗೆ ತಿಳಿಯಲು. ನನಗೆ ನಮ್ಮ ಸಾಮ್ರಾಟರ ಮೇಲೆ ನಂಬಿಕೆ ಇದೆ, ಅವರ ನಂಬಿಕೆಯ ಮೇಲೆ ನಂಬಿಕೆ ಇದೆ, ಇವರ ಮೇಲಲ್ಲ. ಇವರು ಒಬ್ಬ ರಾಜದ್ರೋಹಿಯ ಪತ್ನಿ. ಸ್ವಲ್ಪ ಹೊತ್ತಿಗೆ ಮುಂಚೆ ಇವರು ಮಗಧದ ಮೇಲೆ ದಾಳಿ ಮಾಡಲು ಹೊರಟಿದ್ದರು. ನಿಮಗೆ ನಿಮ್ಮ ಸಾಮ್ರಾಟರ ಮೇಲೆ ಅಷ್ಟು ವಿಶ್ವಾಸವಿದ್ದರೆ ಅವರು ವಟಸಾವಿತ್ರಿ ಪೂಜೆ ದಿನ ಧರ್ಮಾಳನ್ನು ನೋಡಿದ ಬಗ್ಗೆ ಏಕೆ ನಂಬಿಕೆ ಬರುತ್ತಿಲ್ಲ? ಈಗ ನನಗೆ ಕಾರಣ ಹೇಳಿ. ಧರ್ಮದೇವಿ ಇಲ್ಲೇ ಇದ್ದರೂ ಸಾಮ್ರಾಟರ ಮುಂದೆ ಏಕೆ ಬರಲಿಲ್ಲ? ಈ ಕಣ್ಣ ಮುಚ್ಚಾಲೆ ಆಟ ಏಕೆ? ನಾನು ಹೇಳುತ್ತೇನೆ ಏಕೆಂದರೆ ಅದು ಅವಳ ಷಡ್ಯಂತ್ರದ ಒಂದು ಭಾಗವಾಗಿತ್ತು. ನೀವು ಅವರ ಬಳಿ ಧರ್ಮ ಸಾಮ್ರಾಟರ ಸಂಪೂರ್ಣ ಗಮನ ತನ್ನ ಹುಡುಕಾಟಕ್ಕೆ ನೀಡಲೆಂದು ಹಾಗೆ ಮಾಡಿದ್ದಳು ಎಂದು ಹೇಳಿ, ಮತ್ತು ಅವಳು ಅರಗಿನ ಮನೆಯ ನಿರ್ಮಾಣ ಕಾರ್ಯ ಯಾವ ಅಡ್ಡಿಯೂ ಇಲ್ಲದೆ ಮಾಡಿಸುತ್ತಿದ್ದ. ಅದು ಆಗಿದ್ದು ಹಾಗೆ ಅಲ್ಲವೇ? ನಿಮ್ಮ ಗಮನ ಭವನ ನಿರ್ಮಾಣದಿಂದ ಸರಿಯಿತು, ಆದರೆ ಧರ್ಮ ಒಂದು ವಿಷಯ ಯೋಚನೆ ಮಾಡಿರಲಿಲ್ಲ. ನೀವು ನಿಮ್ಮ ಸೇನಾಪತಿಗೆ ಅವಳನ್ನು ಹುಡುಕುವ ಆದೇಶ ಕೊಟ್ಟಿರಿ. ಮೀರ್ ನಡೆಸಿದ ಕಾರ್ಯಾಚರಣೆಯಿಂದ ಧರ್ಮ ಅರಮನೆಯಲ್ಲಿ ಒಂದು ರಾತ್ರಿ ಸಿಕ್ಕಿಕೊಂಡಳು. ಏನಾದರೂ ಮಾಡಿ ಅವಳು ಅರಮನೆಯಿಂದ ಹೊರಗೆ ಹೋಗಬೇಕಿತ್ತು, ಮತ್ತು ಅದಕ್ಕಾಗಿ ಅವಳು ಅಗ್ನಿಶಿಕೆಯ ಆಭರಣ ಕದ್ದಳು. ಆಮೇಲೆ ಕಳ್ಳನನ್ನು ಹಿಡಿಯುವ ದಾವಂತದ ಲಾಭ ಪಡೆದು ತಪ್ಪಿಸಿಕೊಂಡು ಬಿಟ್ಟಳು. ಅದೇ ಒಡವೆಗಳು. ಸಾಮ್ರಾಟರೇ, ನನ್ನ ಸೈನಿಕ ಆ ರಾತ್ರಿ ಒಬ್ಬ ಹೆಂಗಸು ಓಡಿ ಹೋಗಿದ್ದು ಕಂಡಿದ್ದ. ಆ ಸೈನಿಕ ಇಲ್ಲೇ ಇದ್ದಾನೆ. ಸುಲ್ತಾನ್, ಧೈರ್ಯವಾಗಿ ಹೇಳು, ಆ ರಾತ್ರಿ ಏನು ನಡೆಯಿತು? ನೀನು ಯಾರನ್ನು ನೋಡಿದ್ದೆ? ಹೆಣ್ಣು ಹೇಗಿದ್ದಳು? ಸಾಮ್ರಾಟರೇ, ದೊಡ್ಡ ದೊಡ್ಡ ಕಣ್ಣು, ಉದ್ದ ಕೂದಲು, ದಾಸಿಯ ಬಟ್ಟೆ ತೊಟ್ಟಿದ್ದಳು, ಆದರೆ ದಾಸಿಯಂತೆ ಕಾಣುತ್ತಿರಲಿಲ್ಲ.
ಆ ರೀತಿ ನೂರಾರು ಸ್ತ್ರೀಯರು ಇದ್ದಾರೆ ಮಗಧದಲ್ಲಿ. ನಾವು ಅವಳ ಚಿತ್ರ ಮಾಡಿಸೋಣ. ಖಂಡಿತ. ಒಂದು ವೇಳೆ ಒಬ್ಬ ಸೈನಿಕನ ಸಾಕ್ಷಿ ಸಾಕಾಗದೇ ಇದ್ದರೆ ಸರಮನೆಯ ಸೈನಿಕರನ್ನು ಕೇಳಿ ನೋಡಿ. ನಮ್ಮ ಮಾಹಿತಿಯಂತೆ ಜಸ್ಟಿನ್ ಭೇಟಿಯಾಗಲು ಧರ್ಮ ಸರಮನೆಗೆ ಹೋಗಿದ್ದಳು. ಅವಳು ಯಾರೋ ನನಗೆ ಗೊತ್ತಿಲ್ಲ. ಆ ರಾತ್ರಿ ಒಂದು ವಿಚಿತ್ರ ಘಟನೆ ನಡೆದಿತ್ತು. ಯಾರೋ ಒಂದು ಬಾಣ ಬಿಟ್ಟು ದೀಪವೆಲ್ಲ ಆರಿಸಿದ್ದರು. ನನಗೆ ಕೇವಲ ಒಂದು ಹೆಣ್ಣು ರಾಜಕುಮಾರ ಜಸ್ಟಿನ್ ಬಳಿ ಹೋಗಿದ್ದು ಕಂಡಿತು. ನಾನು ಅವಳನ್ನು ಹಿಡಿಯುವ ಮೊದಲೇ ಕತ್ತಲಿನ ಲಾಭ ಪಡೆದು ಓಡಿ ಹೋದಳು. ಅಪರಾಧ ಸಾಬೀತು ಮಾಡಲು ಮೊದಲು ಎಲ್ಲಕ್ಕಿಂತ ಮುಖ್ಯವಾದದ್ದು ಅಪರಾಧಿಯ ಅಪರಾಧ ಮಾಡುವ ಯೋಗ್ಯತೆ ಇದೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಧರ್ಮಗೆ ಯೋಗ್ಯತೆ ಇದೆ. ಇನ್ನು ಅವಳ ಸಾಧನೆಯೂ ಸಾಬೀತಾಗಿದೆ. ಮತ್ತೊಂದು ಬಹುಮುಖ್ಯ ಸಂಗತಿ ಕಾರಣ ನಮ್ಮೆಲ್ಲರಿಗೂ ತಿಳಿದಿರುವಂತೆ ಅದು ಸೇಡು. ಮತ್ತು ಮೂರನೆಯದ್ದು ಅವಕಾಶ. ಅದನ್ನು ಧರ್ಮ ತಾನೇ ಸೃಷ್ಟಿ ಮಾಡಿದಳು ಜಸ್ಟಿನ್ ಮತ್ತು ಅಗ್ನಿಶಿಖಾ ಮದುವೆಯ ಮೂಲಕ. ಈಗ ಇನ್ನು ನೀವೇ ನಿರ್ಧಾರ ಮಾಡಿ. ನಿಮಗೆ ನಿಮ್ಮ ಪತ್ನಿಯ ಪ್ರೇಮ ಮುಖ್ಯವೋ ಅಥವಾ ಮಗದವೋ? ಬಿಂದುಸಾರನಿಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರದಿದ್ದರೆ ಮುಂದೇನು ಮಾಡುವುದು? ಕಷ್ಟವೇನೋ ಹೌದು. ಬಿಂದುಸಾರ ಅವಳನ್ನು ತುಂಬಾ ಪ್ರೀತಿಸುತ್ತಾನೆ ಮತ್ತು ಧರ್ಮಾಳ ರಾಜದ್ರೋಹ ಅವನ ಪಾಲಿಗೆ ಅರಗಿಸಿಕೊಳ್ಳಲಾಗದು. ಆದರೆ ಇಂದಿನ ಸಭೆಯಲ್ಲಿ ನಮ್ಮ ಪ್ರದರ್ಶನ ಅವನನ್ನು ಎಲ್ಲೋ ಒಂದು ಕಡೆ ದುರ್ಬಲ ಮಾಡಿಯೇ ಮಾಡಿದೆ. ಗೊಂದಲಗೊಂಡಿದ್ದಾನೆ ಮತ್ತು ನಾವು ಅದರ ಲಾಭ ಪಡೆಯಬೇಕು. ವಿಶ್ವಾಸ ಎನ್ನುವುದು ತುಂಬಾ ನಾಜುಕು. ಒಂದು ಚಿಕ್ಕ ಗೀರು ಬಿದ್ದರೂ ವ್ಯಕ್ತಿ ಅದರಿಂದ ದೂರವಾಗುತ್ತಾನೆ. ಅದನ್ನು ಸಾಧಿಸಲು ನನ್ನ ಬಳಿ ಒಂದು ತಾಳವಿದೆ. ಅದನ್ನು ಬೀಸಿ ನಾನು ಬಿಂದುಸಾರನನ್ನು ನಂಬಿಸುತ್ತೇನೆ. ಅವನು ಧರ್ಮಳನ್ನು ಅಪರಾಧಿ ಎನ್ನುತ್ತಾನೆ. ಆದರೆ ನನ್ನ ಉದ್ದೇಶ ಧರ್ಮಾಳಿಗೆ ಶಿಕ್ಷೆ ಕೊಡಿಸುವುದಲ್ಲ ಮತ್ತು ಕೇವಲ ಸೇಡು ತೀರಿಸಿಕೊಳ್ಳುವುದಲ್ಲ. ನನ್ನ ಉದ್ದೇಶ ನನ್ನ ಗಂಡನ ಅಂತಿಮ ಇಚ್ಛೆ ಪೂರೈಸುವುದು. ಮತ್ತು ಅವರ ಇಚ್ಛೆ ನಮ್ಮ ಸಂತಾನ ಈ ಸಿಂಹಾಸನದ ಮೇಲೆ ಕೂರುವುದಾಗಿತ್ತು. ನನ್ನ ಬಯಕೆಯಂತೆ ನನ್ನ ಪುತ್ರಿ ಅಹಲ್ಯ ಮತ್ತು ಸುಶೀಮನ ಮದುವೆಯಾಗಬೇಕು. ಯಾರನ್ನು ಸಿಂಹಾಸನದ ಮೇಲೆ ಕೂರಿಸಲು ಬಯಸಿದ್ದೆನೋ ಅವನೀಗ ಜೀವಂತವಾಗಿಲ್ಲ. ಆದರೆ ನಾನು ನಿನಗಾಗಿ ಇಷ್ಟಂತೂ ಮಾಡಬಲ್ಲೆ. ನಿನ್ನ ಮಗಳ ಮದುವೆ ಸುಶೀಮನೊಂದಿಗೆ ಆಗುತ್ತದೆ. ನಾನೇ ಹೋಗಿ ಮಹಾರಾಣಿ ಚಾರುಮಿತ್ರ ಬಳಿ ಮಾತನಾಡುತ್ತೇನೆ ಮತ್ತು ಒಪ್ಪಿಸುತ್ತೇನೆ.
ಅವರ ತಪ್ಪೇನು? ಅವರಿಗೆ ಮತ್ತೆ ಮತ್ತೆ ಕಷ್ಟಗಳು ಬರುತ್ತಲೇವೆ. ನಾನು ಅವರಿಗೆ ಆಸರೆ ನೀಡಲು ಅವರ ಬಳಿ ಹೋಗುವಂತಿಲ್ಲ. ದೇವರೇ, ಯಾಕೆ ಪರೀಕ್ಷೆ ಮಾಡುತ್ತಿದ್ದೀಯ? ಅಮ್ಮ, ಏನಾಯಿತು ಪುತ್ರ? ಯಾಕಿಷ್ಟು ಗಾಬರಿಯಾಗಿದ್ದೀಯ? ನಾನು ಎಲ್ಲ ಹೇಳುತ್ತೇನಮ್ಮ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಒಬ್ಬರ ಪ್ರೇಮ ನಿಜವಾಗಿದ್ದಲ್ಲಿ ಅದು ವಿಶ್ವಾಸ ದ್ರೋಹ ಮಾಡಬಲ್ಲದೆ? ಮೋಸ ಮಾಡಬಲ್ಲದೆ? ಇದು ಎಂಥ ಪ್ರಶ್ನೆ! ಉತ್ತರ ಕೊಡಮ್ಮ, ಹೌದು ಅಥವಾ ಇಲ್ಲ. ಇಲ್ಲ, ನೈಜ ಪ್ರೇಮ ನಿರ್ಮಲವಾಗಿರುತ್ತದೆ. ಹಾಗಾದರೆ ಸಾಮ್ರಾಟರ ನೈಜ ಪ್ರೇಮವು ಅವರಿಗೆ ವಿಶ್ವಾಸ ದ್ರೋಹ ಮಾಡಿಲ್ಲ. ರಾಣಿ ನಿಹಾರಿಕಾ ಸುಳ್ಳು ಹೇಳಿದ್ದಾರೆ. ರಾಣಿ ನಿಹಾರಿಕಾ ಏನು ಹೇಳಿದರು? ಈ ಎಲ್ಲಾ ಷಡ್ಯಂತ್ರ ಸಾಮ್ರಾಟರ ಪ್ರೀತಿಯ ಪತ್ನಿ ಧರ್ಮ ರಚಿಸಿದ್ದಂತೆ. ಅಮ್ಮ, ಅಮ್ಮ, ಏನಾಯಿತು? ಅಮ್ಮ, ನನಗೆ ಸಾಮ್ರಾಟರ ದುಃಖ ನೋಡಲಾಗುತ್ತಿಲ್ಲ. ನಾನು ಅವರ ಬಳಿ ಹೋಗುತ್ತೇನೆ. ಅವರನ್ನು ನೋಡಿಕೋ, ಅವರು ಕುಗ್ಗಲು ಬಿಡಬೇಡ. ನೀನು ಏಕೆ ಹೀಗೆ ಮಾಡಿದೆ ಧರ್ಮ? ಬದುಕಿದ್ದರೂ ನನ್ನ ಮುಂದೆ ಏಕೆ ಬರಲಿಲ್ಲ? ಏಕೆ ಅಡಗಿಕೊಂಡಿದ್ದೆ? ಅಂಥದ್ದೇನು ಪರಿಸ್ಥಿತಿ ಇತ್ತು? ನಿನಗೆ ನನ್ನನ್ನು ನೋಡಲು ಇಷ್ಟವಿಲ್ಲವೇ? ಇದನ್ನು ಹೇಳಲು ನೀನು ಇಷ್ಟು ವರ್ಷ ನಾನಿಲ್ಲದೆ ಹೇಗೆ ಕಳೆದೆ? ಇದನ್ನು ಕೇಳಲು ನೀನು ಇಷ್ಟು ವರ್ಷ ಕಳೆದು ನನ್ನನ್ನೂ ಕಳೆದುಕೊಂಡೆ. ಆಗ ನೀನು ನನ್ನ ಬಳಿ ಮರಳಿ ಬಂದಿದ್ದರೆ ಇಂದು ಅಲ್ಲಿ ಯಾರು ನಿನ್ನ ಮೇಲೆ ಮುದ್ರೆ ಎತ್ತುವ ಸಾಹಸ ಮಾಡುತ್ತಿರಲಿಲ್ಲ. ಇಂದು ನಾನು ಮೊದಲ ಸಲ ಇಷ್ಟು ಅಸಹಾಯಕನಾಗಿದ್ದೇನೆ. ನನಗೆ ಗೊತ್ತಿದೆ ನೀನು ಗಂಗೆಯ ಹಾಗೆ ಪವಿತ್ರಳು. ನಾನು ನಿನ್ನ ಪರವಾಗಿ ಏನೂ ಮಾತಾಡಲಿಲ್ಲ, ಏನು ಮಾತಾಡಲಿಲ್ಲ. ನನ್ನನ್ನು ಕ್ಷಮಿಸಿಬಿಡು ಧರ್ಮ. ನನ್ನನ್ನು ಕ್ಷಮಿಸಿಬಿಡು ಧರ್ಮ. ನೀವು ನನ್ನ ಬಗ್ಗೆ ಏನು ಯೋಚಿಸುತ್ತೀರಿ ಅದು ನನಗೆ ಮುಖ್ಯವಾಗಿದೆ. ನಿಮಗೆ ನನ್ನ ಸತ್ಯನಿಷ್ಠೆಯ ಮೇಲೆ ಸಂದೇಹವಿಲ್ಲದಿದ್ದರೆ, ನಾನು ನಿರ್ದೋಷಿ ಎಂಬ ನಂಬಿಕೆ ಇದ್ದರೆ, ನೀವು ಇದರಿಂದ ಕಂಗೆಡಬಾರದು. ಜನ ನನ್ನ ಬಗ್ಗೆ ಏನಾದರೂ ಹೇಳಿಕೊಳ್ಳಲಿ. ಆ ಸಭೆಯಲ್ಲಿ ಎದ್ದ ಪ್ರತಿಯೊಂದು ಪ್ರಶ್ನೆ, ಪ್ರತಿಯೊಂದು ಆರೋಪ ನನ್ನ ನಂಬಿಕೆಯನ್ನು ಪರೀಕ್ಷೆ ಮಾಡಲು ಪ್ರಯತ್ನಿಸುತ್ತಿದ್ದವು. ಇಂದಲ್ಲ ನಾಳೆ ಆ ಎಲ್ಲ ಪ್ರಶ್ನೆಗೂ ನಾನು ಉತ್ತರ ಕೊಡಲೇಬೇಕು.
ಮತ್ತು ನನ್ನ ಬಳಿ ನೀನು ನಿರ್ದೋಷಿ ಅನ್ನುವ ಯಾವ ಸಾಕ್ಷಿಯೂ ಇಲ್ಲ. ನಂಬಿಕೆಗೆ ಸಾಕ್ಷಿ ಬೇಕಿಲ್ಲ. ಯಾವುದು ಸಾಕ್ಷಿ ಕೇಳುವುದು ಅದು ನಂಬಿಕೆಯಲ್ಲ. ಅವರು ಧರ್ಮಾದೇವಿಯ ಮೇಲೆ ಆರೋಪ ಮಾಡುತ್ತಿದ್ದರು, ನೀವು ಸುಮ್ಮನಿದ್ದೀರಿ. ಆಚಾರ್ಯರೇ, ನಿಮಗೆ ಗೊತ್ತಿದೆ ಸಾಮ್ರಾಟ ಬಿಂದುಸಾರರು ಕುಗ್ಗಿ ಹೋಗಿದ್ದಾರೆ, ಎಷ್ಟು ಅಸಹಾಯಕರಾಗಿ ಬಿಟ್ಟಿದ್ದಾರೆ. ಆಚಾರ್ಯರೇ, ನಿಮಗೆ ಸತ್ಯ ಗೊತ್ತಿದೆ, ಆದರೂ ನೀವು ಧರ್ಮಾದೇವಿಯ ಪರವಾಗಿ ಏಕೆ ಮಾತಾಡಲಿಲ್ಲ? ಈಗ ನೀವು ಧರ್ಮಾದೇವಿಯ ವಾಸ್ತವ ಎಲ್ಲರ ಮುಂದೆ ಇಟ್ಟಿದ್ದರೆ ರಾಣಿ ನಿಹಾರಿಕಾಳ ಸುಳ್ಳು ಕಪಟ ಅಲ್ಲೇ ಸಾಬೀತಾಗುತ್ತಿತ್ತು. ಆಚಾರ್ಯರೇ, ಯಾವ ಕಾರಣದಿಂದ ನೀವು ಏನು ಹೇಳಲಿಲ್ಲ? ನನ್ನ ಪ್ರತಿಯೊಂದು ಕಾರಣವು ಮಗಧದ ಭವಿಷ್ಯದ ರಕ್ಷಣೆಗೆ ಸಂಬಂಧಪಟ್ಟಿರುತ್ತದೆ. ಈ ಗ್ರೀಕರು ಮತ್ತು ಖುರಾಸನರ ಒಗ್ಗಟ್ಟಿನ ಸಂಶಯ ನನಗೆ ಮೊದಲಿನಿಂದಲೂ ಗೊತ್ತಿತ್ತು. ಆದರೆ ಇಂದು ಧರ್ಮಾದೇವಿಯ ಮೇಲೆ ಆರೋಪ ಹೊರಿಸಿದ ರೀತಿ ನೋಡಿ ನನಗೆ ಸಂಶಯ ಸಾಬೀತು ಆಗಿಬಿಟ್ಟಿತು. ನಾನು ಸಾಮ್ರಾಟರ ಮುಂದೆ ಧರ್ಮಾದೇವಿಯನ್ನು ಹಾಜರುಪಡಿಸಬಹುದಿತ್ತು, ಆದರೆ ಹಲವು ಪ್ರಶ್ನೆ ಹೇಳುತ್ತಿದ್ದವು. ನಿಮಗೆ ಧರ್ಮಾದೇವಿಯ ಬಗ್ಗೆ ಮೊದಲೇ ಗೊತ್ತಿದ್ದರೂ ಏಕೆ ಮುಚ್ಚಿಟ್ಟಿರಿ ಅನ್ನುತ್ತಿದ್ದರು? ನಾನು ಧರ್ಮಾದೇವಿಯನ್ನು ಪಾಟಲಿಪುತ್ರಕ್ಕೆ ಕರೆತಂದು ಏಕೆ ರಕ್ಷಣೆ ನೀಡಿದೆ? ಸಾಮ್ರಾಟರ ಹೆಂಡತಿಯನ್ನು ಅವರಿಂದ ಏಕೆ ದೂರವಿಟ್ಟೆ? ಈ ಎಲ್ಲಕ್ಕೂ ಉತ್ತರ ಅಶೋಕ. ಈಗ ನಾನು ಅಶೋಕನ ಹೆಸರು ಹೇಳಿದ್ದರೆ, ನಾನು ಅಶೋಕನನ್ನು ಪಾಟಲಿಪುತ್ರಕ್ಕೆ ಕರೆಸಿದ್ದೇಕೆ ಎಂದು ಕೇಳುತ್ತಿದ್ದರು. ಇಷ್ಟು ದಿನ ನಾನು ಅದನ್ನು ಮುಚ್ಚಿಟ್ಟಿದ್ದೆ. ಸತ್ಯ ಬಯಲಾದ ಮೇಲೆ ಅಶೋಕನಿಗೆ ಅಪಾಯ ಎದುರಾಗುತ್ತಿತ್ತು, ಇದು ನಿನಗೆ ಚೆನ್ನಾಗಿ ತಿಳಿದಿದೆ. ಆದರೆ ಈ ಹೊತ್ತು ಪರಿಸ್ಥಿತಿಯನ್ನು ಅರಿಯುವ ಅಗತ್ಯವಿದೆ ರಾಧಾಗುಪ್ತ. ಈ ಸಂದರ್ಭದಲ್ಲಿ ದೇವಿ ಹೆಲೆನಾ ತನ್ನ ಮಗನ ವಧೆ ಮಾಡಿ ಜನರ ಪಾಲಿಗೆ ಮಾತ್ರವಲ್ಲ ಸಾಮ್ರಾಟರಿಗೂ ಅತ್ಯಂತ ಪೂಜ್ಯಳಾಗಿ ಬಿಟ್ಟಿದ್ದಾಳೆ, ದೇವಿಯಾಗಿ ಬಿಟ್ಟಿದ್ದಾಳೆ. ಯಾವ ಹೆಣ್ಣು ತನ್ನ ಮಗನನ್ನೇ ಕೊಂದು ತಾನು ಮಹಾತ್ಮಳೆಂದು ತೋರಿಸಿಕೊಳ್ಳುವಳೋ, ತನ್ನ ಮಹತ್ವಾಕಾಂಕ್ಷೆ ಪೂರೈಸಿಕೊಳ್ಳುವಳೋ, ಆ ಹೆಣ್ಣು ಎಲ್ಲವನ್ನೂ ಮಾಡಬಲ್ಲಳೋ, ಎಲ್ಲವನ್ನು. ಈಗ ನಾನು ಧರ್ಮಾದೇವಿಯನ್ನು ಸಾಮ್ರಾಟರ ಮುಂದೆ ಹಾಜರುಪಡಿಸಿದ್ದರೆ ದೇವಿ ಹೆಲೆನಾ ಅದರ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಳು. ನಾನು ದೇವಿ ಹೆಲೆನಾಳಿಗೆ ಅದರ ಲಾಭ ಪಡೆಯಲು ಬಿಡುವುದಿಲ್ಲ ರಾಧಾಗುಪ್ತ. ಮತ್ತೆ ಆಚಾರ್ಯರೇ, ನೀವು ಧರ್ಮದೇವಿಯ ಬಗ್ಗೆ ಏನು ಯೋಚಿಸಿದಿರಿ? ಸಾಮ್ರಾಟರ ತೀರ್ಮಾನದ ನಂತರವೇ ನಾನು ನನ್ನ ನಿರ್ಧಾರ ಮಾಡುತ್ತೇನೆ. ನಿನ್ನಿಂದ ನಿನ್ನ ದುಃಖ ಮುಚ್ಚಿಟ್ಟುಕೊಂಡರೂ ನಿನ್ನ ಅಮ್ಮನಿಂದ ಮುಚ್ಚಿಡಲು ಸಾಧ್ಯವಿಲ್ಲ. ತುಂಬಾ ದುಃಖವಾಗುತ್ತದೆ. ನಮ್ಮ ಪ್ರೀತಿ ಪಾತ್ರರ ಬಗ್ಗೆ ಇಂಥ ಮಾತು ಬಂದಾಗ ಧರ್ಮಳ ಮೇಲೆ ನಿನ್ನ ಪ್ರೇಮ ಇಷ್ಟು ವರ್ಷಗಳಾದರೂ ಕಡಿಮೆಯಾಗಿಲ್ಲ. ಅಂಥ ಪ್ರೇಮಕ್ಕೆ ಇಂಥ ಕಟು ಸತ್ಯ ಎದುರಾದಾಗ ದುಃಖವಾಗುವುದು ಸಹಜ.
ಯಾರಾದರೂ ನಂಬಲು ಹೇಗೆ ಸಾಧ್ಯ? ಒಂದು ಹೆಣ್ಣು ತನ್ನ ಸೇಡು ತೀರಿಸಿಕೊಳ್ಳಲು ಇಷ್ಟೊಂದು ಮುಗ್ಧ ಜನರನ್ನು ಕೊಲ್ಲುವ ಸಂಚು ಹೂಡಿದಳು ಎಂದು ನಿನ್ನ ಅಮ್ಮ, ನಿನ್ನ ಪತ್ನಿಯರು, ನಿನ್ನ ಮಕ್ಕಳ ಸಹಿತ ಇನ್ನೂ ಎಷ್ಟೊಂದು ಜನ ಈ ದುರಂತದಲ್ಲಿ ಸತ್ತು ಹೋಗುತ್ತಿದ್ದರು. ಅವಳು ಹಾಗೆ ಮಾಡಲು ಸಾಧ್ಯವಿಲ್ಲ. ಹಿಂಸೆ ಅವಳ ಮಾರ್ಗವಾಗಲು ಸಾಧ್ಯವೇ ಇಲ್ಲ. ಇಷ್ಟು ವರ್ಷಗಳಲ್ಲಿ ಏನೇ ಬದಲಾವಣೆಯಾಗಿದ್ದರು ಅವಳು ಅಹಿಂಸೆಯ ಮಾರ್ಗ ಬಿಡಲು ಸಾಧ್ಯವಿಲ್ಲ. ಬದಲಾವಣೆ ಮತ್ತು ಮುಖವಾಡ ಕಳಚುವ ನಡುವೆ ವ್ಯತ್ಯಾಸವಿದೆ ಪುತ್ರ. ನಾನು ಒಂದು ಹೆಣ್ಣನ್ನು ನಿನಗಿಂತ ಹೆಚ್ಚು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲೆ. ಯಾವಾಗ ಒಂದು ಹೆಣ್ಣಿನ ಆತ್ಮ ಗೌರವಕ್ಕೆ ಧಕ್ಕೆಯುಂಟಾಗುವುದೋ ಆಗ ಅವಳ ಕೋಪಕ್ಕಿಂತ ಹೆಚ್ಚು ಕ್ರೂರ ಯಾವುದೂ ಇರುವುದಿಲ್ಲ. ಅವಳು ಸೇಡಿನ ಭಾವನೆಯಿಂದ ಇಲ್ಲಿ ಬರದೇ ಇರಬಹುದು. ಅವಳು ನಿಮ್ಮನ್ನು ನೋಡಿರಬಹುದು. ನೀನು ಇಲ್ಲಿ ನಿನ್ನ ಪತ್ನಿಯರು ಮತ್ತು ಪುತ್ರರ ಜೊತೆ ಖುಷಿಯಾಗಿ ಸುಖವಾಗಿರುವುದು ಅದನ್ನು ಕಂಡು ಅವಳಿಗೆ ಸಿಟ್ಟು ಬಂದಿರಬಹುದು. ಇದೇ ಕಾರಣ ನನ್ನ ಮಾತು ಕಹಿಯಾಗಿ ತೋರಬಹುದು ನಿಮಗೆ. ಸತ್ಯ ಸುಂದರವಾಗೇ ಇರಲು ಸಾಧ್ಯವೇ ಇಲ್ಲ. ಸತ್ಯವನ್ನು ಒಪ್ಪಿಕೊಳ್ಳುವುದು ತುಂಬಾ ಕಷ್ಟ. ನನ್ನನ್ನೇ ನೋಡು. ಜಸ್ಟಿನ್ಗೆ ಜನ್ಮ ಕೊಟ್ಟೆ, ಸಾಕಿದೆ, ಬೆಳೆಸಿದೆ, ಆದರೂ ಅವನ ನಿಜ ರೂಪ ಎಂದಿಗೂ ತಿಳಿಯಲಿಲ್ಲ. ನನಗೆ ಏನು, ನಿನಗೂ ಅದು ಗೊತ್ತಾಗಲೇ ಇಲ್ಲ. ಅವನ ಮನಸ್ಸಲ್ಲಿ ಏನಿತ್ತೋ ಎಂದಿಗೂ ಗೊತ್ತಾಗಲೇ ಇಲ್ಲ. ಇದು ಧರ್ಮಳ ಪಾಲಿಗೂ ನಿಜವಾಗಿರಬಹುದು. ಈ ಹೊತ್ತು ನಿನ್ನ ಬಗ್ಗೆಯಲ್ಲ, ಮಗದದ ಬಗ್ಗೆ ಯೋಚಿಸಬೇಕಾಗಿದೆ. ಒಂದು ವೇಳೆ ಧರ್ಮಳಿಂದ ಮಗದಕ್ಕೆ ಮತ್ತೆ ಅಪಾಯ ಉಂಟಾದರೆ ಮಗದ ಎಂದಿಗೂ ನಿನ್ನನ್ನು ಕ್ಷಮಿಸುವುದಿಲ್ಲ. ಸಾಮ್ರಾಟ ಚಂದ್ರಗುಪ್ತ ಮೌರ್ಯ ಸಹ, ಮುಂದಿನ ಪೀಳಿಗೆಯೂ ಸಹ. ಧರ್ಮ ಅಲ್ಲ ಪುತ್ರ, ಎಲ್ಲಕ್ಕಿಂತ ಮೊದಲು ನಿನ್ನ ಧರ್ಮ ನಡೆಸು, ಇದೇ ಸರಿಯಾದದ್ದು. ನಾನು ಇದನ್ನೇ ಮಾಡಿದೆ, ನೀನು ಇದನ್ನೇ ಮಾಡಬೇಕು. ನಾನು ನೀಡಿದ ಈ ಬಲಿದಾನ ವ್ಯರ್ಥವಾಗಬಾರದು. ಯಾರಾದರೂ ನಂಬಲು ಹೇಗೆ ಸಾಧ್ಯ? ಒಂದು ಹೆಣ್ಣು ತನ್ನ ಸೇಡು ತೀರಿಸಿಕೊಳ್ಳಲು ಇಷ್ಟೊಂದು ಮುಗ್ಧ ಜನರನ್ನು ಕೊಲ್ಲುವ ಸಂಚು ಹೂಡಿದ್ದಳೆಂದು. ಧರ್ಮ ಅಲ್ಲ ಪುತ್ರ, ಎಲ್ಲಕ್ಕಿಂತ ಮೊದಲು ನಿನ್ನ ಧರ್ಮ ನಡೆಸು. ನೀವು ಒಬ್ಬ ರಾಜದ್ರೋಹಿಯ ಗಂಡನಾಗಿದ್ದೀರಿ. ನೋಡೇ ಬಿಡೋಣ, ನಿಮ್ಮ ಪಾಲಿಗೆ ಪ್ರೇಮಕ್ಕಿಂತ ರಾಜಧರ್ಮ ಹೆಚ್ಚೋ ಅಲ್ಲವೋ? ಧರ್ಮ ಅಲ್ಲ ಪುತ್ರ, ಎಲ್ಲಕ್ಕಿಂತ ಮೊದಲು ನಿನ್ನ ಧರ್ಮ ನಡೆಸು. ನೀವು ಒಬ್ಬ ರಾಜದ್ರೋಹಿಯ ಗಂಡನಾಗಿದ್ದೀರಿ.
ಈಗ ಬಿಂದುಸಾರ ಧರ್ಮಾಳೆ ತನ್ನ ಚಿತ್ರವನ್ನು ಬಿಡಿಸಲು ಬಿಡಲಿಲ್ಲ ಎಂದುಕೊಳ್ಳುತ್ತಾನೆ. ಸಾಮ್ರಾಟರೇ, ಇದೇನಾಯಿತು ಸಾಮ್ರಾಟರೇ? ಅವಳನ್ನು ಕೊಂದು ಬಿಟ್ಟೆ. ಯಾರನ್ನು? ಆ ರೂಪವನ್ನು. ನಾನು ಧರ್ಮ ಅಂದುಕೊಂಡು ಮನಸ್ಸಿನಲ್ಲೇ ಪೂಜಿಸುತ್ತಿದ್ದ ಆ ಮೂರ್ತಿಯನ್ನು, ಅದನ್ನು ಒಡೆದು ಹಾಕಿಬಿಟ್ಟೆ. ಕಾಲದ ಜೊತೆಗೆ ನೆನಪು ಮಾಸಿ ಹೋಗಬಾರದೆಂದು ನಾನು ನನ್ನ ಕೈಯಾರೆ ಆ ಮೂರ್ತಿಯನ್ನು ಮಾಡಿದ್ದೆ. ಇಂದು ಅವೇ ಕೈಗಳಿಂದ ನಾನು. ಸಾಮ್ರಾಟರೇ, ನಿಮಗೆ ನಿಮ್ಮ ಪ್ರೇಮದ ಮೇಲೆ ವಿಶ್ವಾಸವಿದ್ದರೆ, ನಿಮ್ಮ ಅಂತರಾತ್ಮ ಅವರು ನಿರ್ದೋಷಿ ಎನಿಸುತ್ತಿದ್ದರೆ, ಯಾರು ಏನು ಹೇಳಿದರು ಕೇಳಬೇಕಿಲ್ಲ ಸಾಮ್ರಾಟ. ನನ್ನ ದೌರ್ಭಾಗ್ಯದಿಂದ ನಾನೊಬ್ಬ ಸಾಮ್ರಾಟನಾಗಿದ್ದೇನೆ. ನ್ಯಾಯ ನೀಡಲು ನಾನು ನಿಷ್ಪಕ್ಷವಾಗಿ ಇರಲೇಬೇಕಾಗುತ್ತದೆ. ನಾನು ನಿಷ್ಪಕ್ಷವಾಗಿರಲು ಆ ಮೂರ್ತಿ ಒಡೆಯುವುದು ಅನಿವಾರ್ಯವಾಯಿತು. ನಾನೇ ನನ್ನ ಧರ್ಮ ಪಾಲನೆ ಮಾಡಲು ಆಗದಿದ್ದರೆ ಪ್ರಜೆಗಳು ನನ್ನಿಂದ ಏನು ಕಲಿಯುತ್ತಾರೆ? ಇನ್ನು ಯಾರಾದರೂ ನನ್ನಿಂದ ನ್ಯಾಯ ನಿರೀಕ್ಷೆ ಮಾಡಬಲ್ಲರೆ? ಇದು ನನ್ನ ಕರ್ತವ್ಯ ಅಶೋಕ, ಮತ್ತು ಈಗ ಧರ್ಮ ಮುಂದೆ ಬರುವುದು ಅತ್ಯಂತ ಅವಶ್ಯಕವಾಗಿದೆ. ಆಗ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತದೆ. ನಾನು ನಿಮಗೆ ಸಹಾಯ ಮಾಡಬಹುದೇ? ಅವರನ್ನು ಹುಡುಕಲು ನನಗೆ ಸಂತೋಷವಾಗುವುದು. ಇದರಿಂದ ನಿಮಗೆ ಬೇಡ ಪುತ್ರ, ಬೇಡ. ಇದು ವೈಯಕ್ತಿಕವಾಗಿದ್ದರೆ ನಾನು ನಿನ್ನನ್ನು ತಡೆಯುತ್ತಿರಲಿಲ್ಲ. ಅಲ್ಲದೆ ಧರ್ಮ ಮಗಧದ ದೃಷ್ಟಿಯಲ್ಲಿ ಆರೋಪಿ. ಅವಳನ್ನು ಹುಡುಕುವುದು ಮಗಧದ ಸೈನಿಕರ ಜವಾಬ್ದಾರಿ. ಸಾಮ್ರಾಟರೇ, ಏನಾಯಿತು? ನೀನು ಯಾಕಿಷ್ಟು ಹೆದರಿದ್ದೀಯ? ಚಿತ್ರ ಪೂರ್ಣವಾಯಿತೆ? ನಾನು ಚಿತ್ರ ಮುಗಿಸುವ ಮೊದಲೇ ಯಾರೋ ಆ ಖುರಾಸನಿ ಸೈನಿಕನನ್ನು ಕೊಂದುಬಿಟ್ಟರು. ನಾನು ಯಾರೆಂದು ನೋಡುವ ಮೊದಲೇ ನನಗೆ ಹಿಂದಿನಿಂದ ಹೊಡೆದು ಬಿಟ್ಟರು. ಮತ್ತು ನಾನು ಏನು ಧರ್ಮಾದೇವಿ ಅಪರಾಧಿಯೋ ಅಲ್ಲವೋ, ಇದು ವಿಚಾರಣೆಯ ನಂತರವೇ ನಿರ್ಧಾರವಾಗುವುದು. ಅದು ಸಾಬೀತಾಗುವವರೆಗೂ ನಾನು ಧರ್ಮಾಳನ್ನು ನಿರ್ದೋಷಿ ಎಂದು ಘೋಷಿಸುತ್ತೇನೆ. ಏಕೆಂದರೆ ಇಲ್ಲಿ ನೀಡಲಾದ ಸಾಕ್ಷಿ ಏನಿದೆಯೋ ಅದು ಸಾಕಾಗುವುದಿಲ್ಲ. ಹಿಂದೊಮ್ಮೆ ಆಚಾರ್ಯ ಚಾಣಕ್ಯರ ಮೇಲೂ ಇಂಥದ್ದೇ ಆರೋಪ ಮಾಡಲಾಗಿತ್ತು. ಆಗ ನಾನು ಎಲ್ಲರಿಗೂ ಆರೋಪ ಸಾಬೀತು ಮಾಡಲು ಸಮಯ ನೀಡಿದ್ದೆ. ಅದನ್ನೇ ನಾನು ಈ ಸಲವೂ ಮಾಡುತ್ತಿದ್ದೇನೆ. ಏಕೆಂದರೆ ನನ್ನ ಮನಸ್ಸಾಕ್ಷಿಯ ಪ್ರಕಾರ ಧರ್ಮ ಈ ಸಂಚಿನಲ್ಲಿ ಭಾಗಿಯಾಗಿಲ್ಲ. ಆದರೆ ರಾಜಧರ್ಮ ರಾಜಧರ್ಮವೇ, ಮತ್ತು ಅದರ ಪಾಲನೆ ನಾನು ಮಾಡಲೇಬೇಕು. ಮೀರ್ ಖುರಾಸನ್ ಒಬ್ಬರೇ ಈವರೆಗೆ ಧರ್ಮಾಳನ್ನು ನೋಡಿರುವುದು. ಅವರು ಮಾತ್ರ ಅವಳನ್ನು ಗುರುತಿಸಬಲ್ಲರು, ಮತ್ತು ಅವರೇ ಅವಳನ್ನು ಹುಡುಕಬಲ್ಲರು. ನಾನು ಅವರಿಗೆ ಈ ಜವಾಬ್ದಾರಿ ವಹಿಸುತ್ತಿದ್ದೇನೆ. ಧರ್ಮಾಳನ್ನು ನನ್ನ ಮುಂದೆ ತಂದು ನಿಲ್ಲಿಸಿ, ಜೀವಂತವಾಗಿ ಮತ್ತು ಗೌರವದಿಂದ. ಖಂಡಿತ. ಇನ್ನು ಈ ಕಾರ್ಯಾಚರಣೆ ಗುಟ್ಟಾಗಿರಬೇಕು. ಅವಳು ನಿರ್ದೋಷಿ ಎಂದು ಸಾಬೀತಾದರೆ ಎಲ್ಲ ಶಿಷ್ಟಾಚಾರ ಅನುಸರಿಸಿ ನಾನು ಅವಳನ್ನು ನನ್ನ ರಾಣಿಯಾಗಿ ಸ್ವೀಕಾರ ಮಾಡುತ್ತೇನೆ.
ಒಂದು ವೇಳೆ ಅವಳ ಅಪರಾಧ ಸಾಬೀತಾದರೆ ನಾನು ನನ್ನ ಕೈಯಾರೆ ಅವಳಿಗೆ ಶಿಕ್ಷೆ ಕೊಡುತ್ತೇನೆ. ಧರ್ಮಾದೇವಿಯನ್ನು ಇಲ್ಲಿಂದ ಯಾವುದಾದರೂ ಸುರಕ್ಷಿತ ಸ್ಥಳಕ್ಕೆ ಕಳಿಸುವ ಸಮಯ ಬಂದಿದೆ. ಧರ್ಮಾದೇವಿಯನ್ನು ಬೇರೆ ಯಾರಾದರೂ ಹುಡುಕುವ ಮೊದಲು ನಾನೇ ಅವರನ್ನು ಹುಡುಕಿ ಸಾಮ್ರಾಟರ ಮುಂದೆ ಹಾಜರುಪಡಿಸಬೇಕು. ಈ ವಿಚಾರಣೆ ಆರಂಭವಾಗುವ ಮೊದಲು ನಾನು ಈ ಇಬ್ಬರು ಪ್ರೇಮಿಗಳನ್ನು ಒಂದು ಮಾಡಬೇಕು.